ಪ್ರಜ್ಞಾನಂತರ ಬೆಂಗಳೂರು ಫಸ್ಟ್ ಗೆ ಮತ್ತೆ ಸ್ವಾಗತ ಸ್ಯಾಂಡಲ್ವುಡ್ ನಲ್ಲಿ ಈಗ ಸಿನಿಮಾ ರಿಲೀಸ್ ರಗಳೆ ಶುರುವಾಗಿದೆ ಗಾಡ್ ಫಾದರ್ ಮೊದಲು ರಿಲೀಸ್ ಮಾಡ್ತೀನಿ ಅಂತ ಕೋಬ್ರಿ ಮಂಚು ಹಟ ಹಿಡಿದಿದ್ರೆ ಕಟಾರಿ ವೀರ ಚಿತ್ರವನ್ನ ಮೊದಲು ತೆರೆಗೆ ತರ್ತೀನಿ ಅಂತ ಮುನಿರತ್ನ ಪಟ್ಟು ಹಿಡಿದಿದ್ದಾರೆ ಹೀಗಾಗಿ ಈ ಎರಡು ಚಿತ್ರಗಳ ಬಿಡುಗಡೆ ವಿವಾದ ದಿನೇ ದಿನೇ ಕಗ್ಗಂಟಾಗಿದೆ ಗಾಡ್ಫಾದರ್ ಮತ್ತು ಕಟಾರಿ ವೀರ ಚಿತ್ರಗಳ ಬಿಡುಗಡೆ ವಿವಾದ ಸದ್ಯಕ್ಕೆ ಮುಗಿಯೋ ಹಾಗೆ ಕಾಣ್ತಾ ಇಲ್ಲ ಉಪ್ಪಿ ಸಂಧಾನ ಸಭೆ ವಿಫಲವಾದ ಹಿನ್ನೆಲೆಯಲ್ಲಿ ಅಂಬರೀಷ್ ಮಧ್ಯಸ್ಥಿಕೆಯಲ್ಲಿ ರಾಜಿ ಸಂಧಾನ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ ಆದರೆ ಮುನಿರತ್ನ ನಾನು ಯಾವುದೇ ಸಭೆಯಲ್ಲಿ ಭಾಗವಹಿಸೋದಿಲ್ಲ ಅಂತ ಹೇಳುವ ಮೂಲಕ ವಿವಾದ ಮತ್ತಷ್ಟು ತಾರಕಕ್ಕೇರಲು ಕಾರಣವಾಗಿದ್ದಾರೆ ಕೆ ಮಂಜು ವರ್ತನೆ ಸರಿಯಿಲ್ಲ ಎಂದಿರುವ ನಿರ್ಮಾಪಕ ಮುನಿರತ್ನ ಆತ ಯಾರ ಮಾತನ್ನು ಕೇಳುವ ಸ್ಥಿತಿಯಲ್ಲಿಲ್ಲ ಎಂದಿದ್ದಾರೆ ಅಷ್ಟೇ ಅಲ್ಲ ಕಟಾರಿ ವೀರ ಚಿತ್ರವನ್ನ ಅಂದುಕೊಂಡಂತೆ ಬಿಡುಗಡೆ ಮಾಡ್ತೀನಿ ಅಂತ ಸುವರ್ಣ ನ್ಯೂಸ್ ಗೆ ಹೇಳಿದ್ದಾರೆ ಈ ಟೀನೇಜ್ ಲವ್ ಅನ್ನೋ ಬರಲೇಬೇಕು ನನಗೆ ಐ ಲವ್ ಯು ಅಂತ ನೀ ಹೇಳಬೇಕು ನನ್ನ ಚಿತ್ರನ ನಾನು 25 26ನೇ ತಾರೀಕು ನಾನು ಸೆನ್ಸರ್ ಮಂಡಳಿಗೆ ಅರ್ಜಿ ಕೊಡ್ತಾ ಇದೀನಿ ಸೆನ್ಸರ್ ಆಗೋದಿಕ್ಕೆ ಅದಾದ ನಂತರ ಅವರು ಚಿತ್ರ ವೀಕ್ಷಿಸಿ ನನಗೆ ಸೆನ್ಸರ್ ಪತ್ರ ನೀಡಿದ ಮೇಲೆ ನಾನು ನನ್ನ ಚಿತ್ರದ ದಿನಾಂಕದ ದಿನಾಂಕನ ನಾನು ಪತ್ರಿಕೆಗಳಲ್ಲಿ ಪ್ರಕಟಿಸಿದೆ ಡಾಕ್ಟರ್ ರಾಜ್ ಹುಟ್ಟು ಹಬ್ಬದಂದು ಅಣ್ಣಾ ಬಾಂಡ್ ತೆರೆಗೆ ಬರುತ್ತೆ ಅಂತಾನೆ ಹೇಳಾಗಿತ್ತು ಆದ್ರೆ ಒಂದು ವಾರದ ಬಳಿಕ ತೆರೆ ಕಾಣೋ ಸಾಧ್ಯತೆಗಳಿವೆ ಇದರ ಬೆನ್ನಿಗೆ ಕಟಾರಿ ವೀರ ಚಿತ್ರವನ್ನ ಮೇ 3ಕ್ಕೆ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ತಾ ಇರೋ ಮುನಿರತ್ನ ಮತ್ತೊಮ್ಮೆ ಅಚ್ಚರಿ ಮೂಡಿಸಿದ್ದಾರೆ ಅಲ್ಲಿಗೆ ಅಣ್ಣಾ ಬಾಂಡ್ ಎದುರು ಕಟಾರಿ ವೀರ ತೆರೆಗೆ ಬರುತ್ತೆ ಅನ್ನೋದು ಪರೋಕ್ಷವಾಗಿ ಮುನಿರತ್ನ ಮಾತುಗಳಲ್ಲಿ ವ್ಯಕ್ತವಾಗಿದೆ ಅಣ್ಣಾ ಬಾಂಡ್ ವಿರುದ್ಧ ಅನ್ನೋ ಪ್ರಶ್ನೆನೇ ಬರೋದಿಲ್ಲ ಒಂದು ವಾರದಲ್ಲಿ ಎರಡು ಕನ್ನಡ ಚಿತ್ರ ಮಾತ್ರ ಬರುತ್ತೆ ಅದನ್ನೆಲ್ಲ ಅಣ್ಣಾ ಬಾಂಡ್ ಅಂತಾಗಲಿ ಕಟಾರಿ ವೀರ ಅಂತಾಗಲಿ ಇದನ್ನೆಲ್ಲ ಇನ್ನೊಬ್ಬರಾಗಲಿ ಇನ್ನೊಬ್ಬರಾಗಲಿ ಅಂತ ಬರಲ್ಲ ನಮ್ಮ ವರ್ಷಕ್ಕೆ 125 ಸಿನಿಮಾ ತಯಾರಾಗ್ತಾ ಇದೆ 125 ಸಿನಿಮಾದಲ್ಲಿ ನಾವು ವಾರಕ್ಕೆ ಎರಡು ಸಿನಿಮಾ ಬಿಡುಗಡೆ ಮಾಡಿದ್ರೆ ಮಾತ್ರ ನಾವೆಲ್ಲ ಸಿನಿಮಾಗಳು ಬಿಡುಗಡೆ ಮಾಡೋಕ್ಕಾಗತ್ತೆ ಇಲ್ಲ ಅಂದರೆ ಬಿಡುಗಡೆ ಮಾಡೋದಕ್ಕಾಗತ್ತಿಲ್ಲ ಒಟ್ಟಾರೆ ಗಾಡ್ ಫಾದರ್ ಮತ್ತು ಕಟಾರಿ ವೀರ ಚಿತ್ರಗಳ ಬಿಡುಗಡೆ ವಿವಾದ ತಾರಕಕ್ಕೇರಿದ್ದು ಯಾವುದು ಮೊದಲು ತೆರೆ ಕಾಣಲಿದೆ ಅನ್ನೋ ಕುತೂಹಲ ಕರಿಗೆದರಿದೆ ಈ ಮಧ್ಯೆ ಅಣ್ಣಾ ಬಾಂಡ್ ಬಿಡುಗಡೆ ಒಂದು ವಾರ ಮುಂದೂಡುವ ಸಾಧ್ಯತೆ ಇರೋದ್ರಿಂದ ಕಟಾರಿ ವೀರ ಮೊದಲು ಬರ್ತಾನೋ ಇಲ್ಲ ಗಾಡ್ ಫಾದರ್ ಬರ್ತಾನೋ ಅನ್ನೋದೀಗ ಕುತೂಹಲ ಕೆರಳಿಸಿದೆ ಅಶೋಕ್ ದಾವಣಗೆರೆ ಎಂಟರ್ಟೈನ್ಮೆಂಟ್ ಬ್ಯೂರೋ ಸುವರ್ಣ ನ್ಯೂಸ್ 24/7 ಇನ್ನು ಕರ್ನಾಟಕದಲ್ಲಿ ಇವತ್ತು ಚಿನ್ನದ ದರ ಎಷ್ಟಿತ್ತು ಅಂತ ನೋಡೋಣ ಬನ್ನಿ 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 26,700 ರೂಪಾಯಿ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 29,500 ರೂಪಾಯಿ ನಿನ್ನೆ ದರಕ್ಕೆ ಹೋಲಿಸಿದ್ರೆ ಇಂದಿನ ದರದಲ್ಲಿ 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 170 ರೂಪಾಯಿ ಏರಿಕೆಯಾಗಿದ್ರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 150 ರೂಪಾಯಿ ಏರಿಕೆಯಾಗಿದೆ ಅಗ್ನಿಶಾಮಕ ಸೇವೆ ಹಾಗೂ ಗೃಹ ರಕ್ಷಕ ಇಲಾಖೆಯಲ್ಲಿ ಉತ್ತಮ ಸೇವೆ ಸಲ್ಲಿಸಿದ ಅಧಿಕಾರಿಗಳಿಗೆ ಇಂದು ಮುಖ್ಯಮಂತ್ರಿ ಸದಾನಂದಗೌಡ ಪದಕ ಪ್ರದಾನ ಮಾಡಿದರು ಅಗ್ನಿಶಾಮಕ ಸೇವೆಗಳ ಅಕಾಡೆಮಿಯ ಮೈದಾನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅಗ್ನಿಶಾಮಕ ಸೇವೆಯ 96 ಮತ್ತು ಗೃಹ ರಕ್ಷಕ ದಳದ 46 ಅಧಿಕಾರಿಗಳಿಗೆ ಪದಕ ಪ್ರದಾನ ಮಾಡಲಾಯಿತು ಈ ವೇಳೆ ಗೃಹ ಸಚಿವ ಆರ್ ಅಶೋಕ್ ಮತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳು ಹಾಜರಿದ್ದರು ಶ್ರೀ ಎಲ್ಲ ಶ್ರೀ ಕೆ ಎಸ್ ಸದಾಶ್ ಶ್ರೀ ಸತ್ಯನಾರಾಯಣ ಯಾದವ್ ಶ್ರೀ ಎಚ್ ಜಿ ಚಂದ್ರಕಾಂತ್ ಶ್ರೀಕಾಂತ್ ಅವರು ಅವರನ್ನು ಅನುಸರಿಸಿ ಶ್ರೀ ಪಿ ರೇವಣಪ್ಪ
ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಮಠದ ಬಗ್ಗೆ ಸಾಯಿ ಪ್ರಕಾಶ್ ನಿರ್ದೇಶನ ಮಾಡಿರುವ ಬಹುತಾರಾಗಣದ ಚಿತ್ರ ಬಿಡುಗಡೆಗೆ ಸಿದ್ಧವಾಗಿದೆ. ಇಂದು ನಗರದ ರೇಣುಕಾಂಬಾ ಚಿತ್ರಮಂದಿರದಲ್ಲಿ ಚಿತ್ರದ ಪ್ರೀಮಿಯರ್ ಶೋಯನ್ನು ಏರ್ಪಡಿಸಲಾಗಿತ್ತು. ಚಿತ್ರತಂಡದ ಜೊತೆ ಸಿನಿಮಾ ವೀಕ್ಷಿಸಲು ಆದಿಚುಂಚನಗಿರಿ ಮಠದ ಸ್ವಾಮೀಜಿಗಳಾದ ಬಾಲಗಂಗಾಧರ ಗುರುಜಿ, ಹಿರಿಯ ನಟಿ ಜಯಂತಿ ಹಾಗೂ ಇನ್ನಿತರ ಗಣ್ಯರು ಉಪಸ್ಥಿತರಿದ್ದರು. ಸಿನಿಮಾ ವೀಕ್ಷಿಸಿದ ನಂತರ ಚಿತ್ರದ ಬಗ್ಗೆ ಇವರು ಹೇಳಿದ್ದು ಹೀಗೆ. ನೀನು ನನ್ನ ಮಗಳನ್ನು ಒಲಿದು ಉಳಿಯುತ್ತೀಯೋ ನಿನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದೀಯ, ನಿನ್ನ ತಪ್ಪೇನೂ ಇಲ್ಲ. ಆಹಾ, ಕಾಲೇಜುಗಳಲ್ಲಿ ನಡೆಯೋ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ಕಲರ್ಫುಲ್ ಆಗೇ ಇರುತ್ತೆ. ಅದರಲ್ಲೂ ಇವತ್ತು KRPuramನಲ್ಲಿರೋ ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ನಲ್ಲಿ ನಡೆದ ಚಿಗುರು ಕಾರ್ಯಕ್ರಮ ಮಸ್ತ್ ಮಜಾ ನೀಡಿತು. ವಿದ್ಯಾರ್ಥಿಗಳಲ್ಲಿದ್ದ ಪ್ರತಿಭೆ ಅಲ್ಲಿ ಚಿಗುರುಡಿಯಿತು. ಸುವರ್ಣ ನ್ಯೂಸ್ ಸಹಯೋಗದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಫ್ಯಾಷನ್ ಶೋ, ಮಸ್ತ್ ಮಸ್ತ್ ಡ್ಯಾನ್ಸ್ ನಡೆದಿದ್ದವರ ಮುನ್ನ ಮನರಂಜಿಸಿತು. ಇದಿಷ್ಟು ಇವತ್ತಿನ ಬೆಂಗಳೂರು ಫಸ್ಟ್ನ ಪ್ರಮುಖ ಸುದ್ದಿಗಳು. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.